ಎಲ್ರಿಗೂ ನಮಸ್ಕಾರ. ಇವತ್ತು ಸಮ್ಮರ್ ಸ್ಪೆಷಲ್ 4 ಹೆಸರು ಬೇಳೆ ರೆಸಿಪೀಸ್ನ ಮಾಡೋದು ನೋಡೋಣ. ಮೊದಲಿಗೆ ಹೆಸರು ಬೇಳೆ ಪಪ್ಪು ಮಾಡೋದು ನೋಡೋಣ. ನಾನಿವತ್ತು 1/4 ಕಪ್ನಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು 2 ಸಲ ಕ್ಲೀನ್ ಮಾಡಿಬಿಟ್ಟು ಬೇಯಿಸ್ಕೊಂಬಿಡ್ಬೇಕು. ಫಸ್ಟನ್ನೇ ನೀವು ಕುಕ್ಕರ್ಗೆ ಎಲ್ಲ ಹಾಕಿ ಮಾಡೋದಕ್ಕಿಂತ ಕ್ವಿಕ್ಕಾಗಿ ಮಾಡ್ಕೋಬೇಕು. ಒಂದು 10 ನಿಮಿಷ ಕಾಲು ಗಂಟೆಲೆಲ್ಲ ನಾನು ದಾಲ್ ಮಾಡ್ಕೋಬೇಕು ಅಂದರೆ ಈ ಮೆಥಡಲ್ಲಿ ಮಾಡಿ. ಒಂದು ಕಪ್ಪಷ್ಟು ನೀವು ಹೆಸರುಬೇಳೆ ತೊಗೊಂಡ್ರೆ 1/3 ಕಪ್ಪಷ್ಟು ನೀರು ಹಾಕೋಬೇಕು. ನಾನು ಇಲ್ಲಿ 1/4 ಕಪ್ ತೊಗೊಂಡಿದ್ದೀನಲ್ಲ, ಸೊ 1¾ ಕಪ್ನಷ್ಟು ನೀರು ಹಾಕೊಂಡಿದ್ದೀನಿ. ತೆಳು ಬೇಕು ಅಂದರೆ 1¼ರಷ್ಟು ಕೂಡ ಹಾಕ್ಬೋದು. ಸ್ವಲ್ಪ ಅರಿಶಿನ ಹಾಗೆ 1 ಟೀಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು 2 ವಿಷಲ್ ಕೂಗಿಸ್ಕೊಳ್ಳಿ. ಬೆಂದೋಗ್ಬಿಡುತ್ತೆ, ಹುರಿದಿರಲ್ವಲ್ಲ, ಹಸಿದಾಗಿರೋದ್ರಿಂದ ಬೆಂದೋಗುತ್ತೆ. ನೆಕ್ಸ್ಟ್ ಒಂದು ಪ್ಯಾನಲ್ಲಿ 2 ಟೇಬಲ್ಸ್ಪೂನ್ ಎಣ್ಣೆನ ಬಿಸಿ ಮಾಡಿಕೊಂಡು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಗೆ ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು ಬೆಳ್ಳುಳ್ಳಿನ ಸಣ್ಣಗೆ ಹೆಚ್ಚು ಹಾಕ್ಕೊಂಡಿದ್ದೀನಿ. ಸ್ವಲ್ಪ 1 ಚಿಟಿಕೆಯಷ್ಟು ಹಿಂಗ್ನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಒಗ್ಗರಣೆನ. ಈ ರೀತಿ ಫ್ರೈ ಮಾಡ್ಕೊಂಡ ಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳಿ. 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಹುರ್ಕೊಂಡ ಮೇಲೆ ಹುಳಿ ಟೊಮೊಟೊ ಹಾಕ್ಕೋಬೇಕು. ನಾಟಿ ಟೊಮೊಟೊ ಹಾಕ್ಕೊಂಡ್ರೆ ಹುಣಸೆ ಹುಳಿ ಹಾಕ್ಕೋಬೇಕಾಗುತ್ತೆ, ಹುಳಿ ಟೊಮೊಟೊ ಹಾಕ್ಕೊಂಡ್ರೆ ಬೇಕಾಗಲ್ಲ. 1-2 ಟೊಮೆಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಳಿ. ಟೊಮೆಟೊ ಹಾಕಿದ ಕೂಡಲೇ ಯಾವುದೇ ಅಡುಗೆ ಆಗಲಿ ಉಪ್ಪು ಅರಿಶಿನ ಹಾಕ್ಕೊಂಡ್ರೆ ಬೇಗನೆ ಬೆಂದ್ಕೊಳ್ಳುತ್ತೆ. 1 ನಿಮಿಷ 2 ನಿಮಿಷದಲ್ಲೆಲ್ಲ ಸಾಫ್ಟ್ ಆಗುತ್ತೆ. ಈ ರೀತಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಡೋವರೆಗೂ ಫ್ರೈ ಮಾಡಿಕೊಂಡ್ರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಮಸಾಲೆ ಪುಡಿಗಳನ್ನ ಹಾಕೋಣ. 1 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿ, 1/4 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ವಿ. ಖಾರ ನೋಡಿ ಹಾಕ್ಕೊಳ್ಳಿ. ಖಾರವಾಗಬೇಕು ಅಂದರೆ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕ್ಕೋಬೋದು, ಅಥವಾ ಇದರೆಲ್ಲ ಬದಲಿಗೆ ಸಾಂಬಾರು ಪುಡಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಇದೆಲ್ಲ ಹುರ್ಕೊಂಡ ಮೇಲೆ 1 ನಿಮಿಷ ಬೇಯಿಸಿಟ್ಟಿರೋಂಥ ಹೆಸರುಬೇಳೆ ಹಾಕ್ಕೊತ ಇದ್ದೀನಿ. ನೋಡಿ, ಈ ಹದಕ್ಕಿದೆ ಗಟ್ಟಿ ಪಪ್ಪು ಬೇಕು ಅಂತ ಅಂದರೆ ಇಷ್ಟೇ ಸಾಕು. ಇದಕ್ಕೇನು ನೀರು ಹಾಕೋದೇನು ಬೇಡ. ನಾನು 1 ಕ್ಕೆ 1½ ಅಷ್ಟು ಹಾಕ್ಕೊಂಡಿದ್ದೆ ಬೇಯಿಸುವಾಗ. ಇಲ್ಲ, ಸ್ವಲ್ಪ ತೆಳುವಾಗಬೇಕು ಅಂತ ಅಂದರೆ 1/4 ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಈ ಹದಕ್ಕೆ ಮಾಡ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿ ಇರಲಿ, ಚೆನ್ನಾಗಾಗುತ್ತೆ. ಇದು ತಣ್ಣಗಾಗ್ತಂಗೆ ಗಟ್ಟಿ ಆಗ್ತಾ ಬರುತ್ತೆ ಹೆಸರುಬೇಳೆ ದಾಲು, ನೀರು ಹಿಡಿಯುತ್ತೆ. ಸೊ ನೋಡಿಕೊಂಡು, ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೋಬೇಕು. ಇಷ್ಟಿದ್ರೆ ನಿಮಗೆ ಚಪಾತಿಗಾಗಲಿ ಪೂರಿಗಾಗಲಿ ಚೆನ್ನಾಗಿರುತ್ತೆ, ರೈಸಿಗೂ ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಮುದ್ದೆ ಕೂಡ ಸರ್ವ್ ಮಾಡ್ಬೋದು, ರುಚಿ ತುಂಬಾ ಚೆನ್ನಾಗಿರುತ್ತೆ. ಈ ಬೇಸಿಗೆಗಂತೂ ತಂಪಾಗಿರುತ್ತೆ ನೀವು ಊಟ ಮಾಡಿದ್ರೆ ಹೆಸರುಬೇಳೆ ದಾಲಲ್ಲಿ. ಇದನ್ನು ದಾಲೆಲ್ಲ ಹಾಕಿದ್ಮೇಲೆ ಜಸ್ಟ್ 1 ಕುದಿ ಬಂದರೆ ಸಾಕು. 1 ಕುದಿ ಬರುವಾಗ ಸಣ್ಣಗೆ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿ ಸರ್ವ್ ಮಾಡಿದ್ರಾಯ್ತು. ಪೆಸರಟ್ಟು ಅಥವಾ ಹೆಸರು ಕಾಳಿನಲ್ಲಿ ದೋಸೆ ಮಾಡೋಣ. ನೋಡಿ ಎಷ್ಟು ಗರ್ಗರಿಯಾಗಿ, ತುಂಬಾ ರುಚಿಯಾಗಿರುತ್ತೆ. ಇನ್ಸ್ಟೆಂಟಾಗಿ ಮಾಡ್ಕೋಬೋದು, ಆವಾಗ ರುಬ್ಬಿ ಆವಾಗ ಮಾಡ್ಕೋಬೋದು. ಸೊ ಬನ್ನಿ, ರೆಸಿಪಿನ ಶುರು ಮಾಡೋಣ. ನಾನಿಲ್ಲಿ 1 ಕಪ್ನಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. 1 ಕಪ್ ಹೆಸರು ಕಾಳಿಗೆ 1/4 ಕಪ್ನಷ್ಟು ದೋಸೆ ಅಕ್ಕಿ, ಹಾಗೆ 1/4 ಕಪ್ನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ನೀವು ತೊಗರಿಬೇಳೆ ಜಾಗದಲ್ಲಿ ಕಡಲೆಬೇಳೆ ಕೂಡ ಹಾಕೋಬೋದು. ಬರೀ ಹೆಸರು ಕಾಳಲ್ಲಿ ಮಾಡೋದಕ್ಕಿಂತ ಮೆತ್ತಗಾಗ್ಬಿಡ್ತವೆ ಹೆಸರು ಕಾಳಲ್ಲಿ ಮಾಡಿದ್ರೆ. ಗರ್ಗರಿಯಾಗಬೇಕು ಅಂದರೆ ಅಕ್ಕಿ ಮತ್ತು ತೊಗರಿಬೇಳೆ ಎರಡನ್ನೂ ಹಾಕ್ಕೊಳ್ಳಿ. ರುಚಿನೂ ಚೆನ್ನಾಗಿರುತ್ತೆ, ಹಾಗೆ ಗರ್ಗರಿಯಾಗೂ ಇರುತ್ತೆ. ಬೆಳಗ್ಗೆ ನೀವು ದೋಸೆ ಮಾಡ್ಕೋಬೇಕು ಅಂತ ಅಂದರೆ ರಾತ್ರಿ ನೆನೆಸಿಟ್ಟಿದ್ರಾಯ್ತು ಮಲ್ಕೊಳ್ಳೋವಾಗ. ಇದಿಷ್ಟು ಚೆನ್ನಾಗಿ 1-2 ಸಲ 3 ಸಲ ಚೆನ್ನಾಗಿ ತೊಳೆದುಬಿಟ್ಟು ನೆನೆಸಿಟ್ಕೊಂಡ್ರಾಯ್ತು. ಅಥವಾ ಸಾಯಂಕಾಲಕ್ಕೆ ಮಾಡ್ಕೋಬೇಕು ಅಂದರೆ ಬೆಳಗ್ಗೆ 1 10 ಗಂಟೆ 11 ಗಂಟೆಗೆ ನೆನೆಸಿಟ್ಕೊಳ್ಳಿ. ಮಿನಿಮಮ್ ಅಂದರೂ 1 6 ಗಂಟೆ ನೆನೀಬೇಕು, ನೆಂದರೆ ಚೆನ್ನಾಗಾಗುತ್ತೆ. ತುಂಬಾ ನೆನೆಸ್ಬಾರ್ದು, 1 6-7 ಗಂಟೆ ನೆನೆಸಿದ್ರು ಸಾಕು. ಸ್ವಲ್ಪ ಜಾಸ್ತಿ ನೀರನ್ನ ಹಾಕಿ ನೆನೆಸ್ಕೊಳ್ಳಿ, ಇದು ಅರಳುತ್ತೆ. ಸೊ ನೀರು ಜಾಸ್ತಿ ಇದ್ದಷ್ಟು ಚೆನ್ನಾಗಾಗುತ್ತೆ. ರುಬ್ಬಕ್ಕಿಂತ ಮುಂಚೆ ಆ ನೀರನ್ನ ಚೆಲ್ಲಿಬಿಟ್ಟು ಇನ್ನೊಂದ್ಸಲ ನೀರು ಹಾಕ್ಕೊಂಡು ರುಬ್ಬಕ್ಕೆ ಹಾಕ್ಕೊಳ್ಳಿ. 1/4 ಕ್ವಾಂಟಿಟಿ ಹಾಕೋತಾ ಇದ್ದೀನಿ, 2 ಸಲ ರುಬ್ಕೋತಾ ಇದ್ದೀನಿ. 1 ಸಲ ಹಾಕ್ಕೊಂಡು ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಹಾಕೋತಾ ಇದ್ದೀನಿ. ಡಿವೈಡ್ ಮಾಡಿ ಹಾಕ್ಕೊಳ್ಳಿ, ಒಂದೇ ಸಲ ಎಲ್ಲ ಹಾಕ್ಕೊಳಕ್ಕೆ ಹೋಗ್ಬಿಡಿ. ಒಂದೊಬ್ಬೆಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ಹಾಗೆ ಹೆಸರು ಕಾಳು ದೋಸೆಗೆ ಉಪ್ಪು ಹಿಡಿದ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ, ಈ ಹದನೇ ಇರಲಿ. ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ರುಬ್ಬು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸಣ್ಣಗೆ ಹೆಚ್ಚಿಬಿಟ್ಟು ಬರೀ 1-2 ಸಲ, 1-2 ರಿಂದ 3 ಸೆಕೆಂಡು ಪೂರ್ತಿ ನುಣ್ಣಗಾಗಬಾರ್ದು, ಸುಮ್ಮನೆ ಹಂಗೆ ದಪ್ಪ ದಪ್ಪದಾಗಿ ರುಬ್ಬು ಹಾಕ್ಕೊಳ್ಳಿ. ಉಳಿದಿದ್ದು ಕೂಡ ಅದೇ ಥರ ಹಸಿಮೆಣಸಿನ್ಕಾಯಿ ಶುಂಠಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಕೊನೆಗೆ ಈರುಳ್ಳಿನ ಹಾಕ್ಕೊಂಡು 1-2 ಸಲ ರುಬ್ಕೊಂಡು ಹಾಕ್ಕೊಳ್ಳಿ. ಇಟ್ಟು ಈ ಹದಕ್ಕಿರಬೇಕು ನೋಡಿ, ತುಂಬ ತೆಳುನೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ, ಚೆನ್ನಾಗಿ ಬರುತ್ತೆ. ಹಾಗೆ ದೋಸೆಗೆ ಹಾಕ್ಕೊಳ್ಳೋಕ್ಕೆ ಕ್ಯಾರೆಟು, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ದೋಸೆ.
ಹೆಂಚನ್ನ ಕಾವಲಿನ ಚೆನ್ನಾಗಿ ಕಾಯಿಸಿದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿಲಿ ಈ ಥರ ಉಜ್ಕೊಂಡ್ರೆ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗ್ ದೋಸೆಗೆ ಒಂದು ಎರಡು ದೋಸೆ ಮೂರು ದೋಸೆ ಬಿಟ್ಟು ಈ ಥರ ಈರುಳ್ಳಿಲಿ ಮಾಡ್ಕೊಂಡ್ರಾಯ್ತು. ಹಾಗೆ ನೀರನ್ನ ಹಾಕ್ಕೊಂಡು ಈ ಥರ ಕ್ಲೀನ್ ಮಾಡಿಕೊಂಡು ಆಮೇಲೆ ದೋಸೆ ಹಾಕ್ಕೊಳ್ಳಿ. ದೋಸೆ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಈ ಥರ ಹಾಕೋಬೇಕು. ತುಂಬ ತೆಳು ಆದ್ರೂ ಚೆನ್ನಾಗಿರಲ್ಲ, ಮೆತ್ತಗಾಗ್ಬಿಡುತ್ತೆ. ತುಂಬಾ ಗಟ್ಟಿನೂ ಆಗಬಾರ್ದು. ಈ ಹದ ಕರೆಕ್ಟಾಗಿದೆ. ಈ ಥರ ದೋಸೆನ ಹಾಕ್ಕೊಂಡು ಇದಕ್ಕೆ ಎಣ್ಣೆ ಬೇಕು, ತುಪ್ಪ ಬೇಕು. ಸ್ವಲ್ಪ ಹಾಕಿ ಮೇಲ್ಗಡೆ ಕ್ಯಾರೆಟು ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಳ್ಳಿ. ಎಷ್ಟು ಬೇಕು ಅಷ್ಟು ಹಾಕೋಬೋದು. ಕ್ಯಾರೆಟ್ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು. ಹಸಿಮೆಣಸಿನ್ಕಾಯಿ ಅಷ್ಟೇ. ಮಕ್ಕಳೆಲ್ಲ ಇರ್ತಾರೆ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಒಂದು ಪ್ಲೇಟ್ನ ಈ ಥರ ಮುಚ್ಚಿಬಿಟ್ಟು ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೊಂಡು ಮೇಲ್ಗಡೆ ತುಪ್ಪ ಬೇಕು ಅಂದರೆ ತುಪ್ಪ ಹಾಕ್ಕೊಳ್ಳಿ. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಎರಡೂ ಸೈಡು ಬೇಯಿಸ್ಕೋಬಾರ್ದು, ಅಥವಾ ಒಂದು ಮೈ ಕೂಡ ಬೇಯಿಸ್ಕೋಬೋದು. ನೋಡಿ ಎಷ್ಟು ಗರ್ಗರಿಯಾಗಿ ಚೆನ್ನಾಗಿ ಬಂದಿದೆ. ನಿಧಾನವಾಗಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಇದು. ತುಂಬ ಹೈ ಫ್ಲೇಮ್ನಲ್ಲಿ ಇಟ್ಟರೆ ಚೆನ್ನಾಗಿರಲ್ಲ. ಇನ್ನೊಂದು ದೋಸೆ ಹಾಕುವಾಗೂ ಅಷ್ಟೇ, ನೀರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಬಟ್ಟೆನಲ್ಲಿ ಇನ್ನೊಂದು ದೋಸೆ ಹಾಕ್ಕೊಳ್ಳಿ. ಎಣ್ಣೆ ಇದ್ದರೆ ಅಷ್ಟು ರುಚಿ ಕೊಡಲ್ಲ, ಹಂಗೆ ಪ್ಯಾಚ್ ಪ್ಯಾಚ್ ಆಗಿಬಿಡುತ್ತೆ ಯಾವುದೇ ದೋಸೆ ಆದರೂ ಅಷ್ಟೇ. ಬರೀ ಹೆಸರು ಕಾಳನ್ನ ಹಾಕಿ ಕೂಡ ದೋಸೆ ಮಾಡ್ಕೋಬೋದು. ಅಕ್ಕಿ ಕಡಲೆಬೇಳೆ ಬೇಳೆ ಏನೂ ಇಲ್ಲದಂಗೆ ಸಾಫ್ಟ್ ಬರುತ್ತೆ, ತುಂಬ ಗರಿ ಬರಲ್ಲ. ಈ ರೀತಿ ಮಾಡಿ ನೋಡಿ, ಗರ್ಗರಿಯಾಗಿ ಬರುತ್ತೆ. ನಿಧಾನವಾಗಿ ಒಂದು ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಬಿಟ್ಟು ಕೊನೆಯಲ್ಲಿ ತುಪ್ಪ ಹಾಕ್ಬಿಟ್ಟು ಈ ಥರ ಸರ್ವ್ ಮಾಡ್ಕೊಳ್ಳಿ. ನೀವು ಎರಡು ಸೈಡು ಬೇಯಿಸ್ಬೇಕು ಅಂದರೆ ಫಸ್ಟೇ ಈರುಳ್ಳಿ ಏನೂ ಹಾಕಬೇಡಿ. ಎರಡು ಸೈಡ್ ಬೇಯಿಸಿದ ಮೇಲೆ ಮೇಲ್ಗಡೆ ಈರುಳ್ಳಿ ಕ್ಯಾರೆಟ್ನೆಲ್ಲ ಹಾಕಿ ಸರ್ವ್ ಮಾಡ್ಬೋದು. ಬೇಳೆ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ. ರುಬ್ಬಂಗಿಲ್ಲ, ಸಿಂಪಲ್ಲಾಗಿ ಒಂದು 15 ನಿಮಿಷದಲ್ಲೆಲ್ಲ ಆಗೋಗುತ್ತೆ. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ತೊಳೆದಿಟ್ಟಿರೋಂಥ ಹೆಸರುಬೇಳೆ ಹಾಕೋತಾ ಇದ್ದೀನಿ. ಒಂದು ಬಟ್ಲಲ್ಲಿ ಒಂದು ಬಟ್ಲಷ್ಟಿದೆ. ಇದಕ್ಕೆ ಸ್ವಲ್ಪ ಹುರ್ಕೋಬೇಕು. ಈ ಹಸಿ ಹಸಿ ಇರುತ್ತಲ್ಲ, ಸ್ವಲ್ಪ ಹುರ್ಕೊಂಡು ಆಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಹುರ್ಕೊಳ್ಳಿ. ಕ್ಲೀನ್ ಮಾಡಿ ಡ್ರೈನ್ ಮಾಡಿ ಇಟ್ಕೊಂಡಿರಬೇಕು ಒಂದು ಅರ್ಧ ಗಂಟೆನಾದರೂ. ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ ಹಸಿ ಹಸಿ ಅನಿಸಲ್ಲ ನಿಮಗೆ ಪಾಯಸ ಮಾಡಿದಾಗ. ಹಾಗೆಯೇ ಬೇಯಿಸ್ ನೋಡಿ, ಸ್ವಲ್ಪ ಪುಡಿ ಪುಡಿ ಸಿಕ್ಕಂಗಾಗುತ್ತೆ ಹೆಸರುಬೇಳೆ ಪಾಯಸ ತಿನ್ನುವಾಗ. ಈ ಥರ ತುಪ್ಪದಲ್ಲಿ ಹುರಿದು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ತುಂಬ ಏನಿಲ್ಲ, ಒಂದು 5-6 ನಿಮಿಷ ಹುರ್ಕೊಂಡ್ರು ಸಾಕು. ಕೆಂಪಗೂ ಪೂರ್ತಿ ಕೆಂಪಗಾದ್ರೂ ಬೇಯಲ್ಲ ಪಾಯಸಕ್ಕೆ. ಸ್ವಲ್ಪ ಲೈಟಾಗಿ ಇನ್ನೇನು ಕಲರ್ ಚೇಂಜ್ ಆಗ್ತಿದೆ ಅಂತ ಅನ್ನೋವರೆಗೂ ನೀವು ಹುರ್ಕೊಂಡ್ರೆ ಸಾಕು. ನೋಡಿ ಈ ಥರ ಲೈಟಾಗಿ ಗೋಲ್ಡನ್ ಕಲರ್ ಬಂದಿದೆ. ಇವಾಗ ಒಂದು ಕಪ್ ಇದೇ ಬಟ್ಲಿನಲ್ಲಿ ಒಂದು ಬಟ್ಲು ತೊಗೊಂಡಿದ್ದೆ ಹೆಸರುಬೇಳೆನ. ಅದರಲ್ಲಿ ನಾಲ್ಕರಷ್ಟು ಹೆಸರುಬೇಳೆಗೆ ನೀರು ಹಾಕ್ಕೊಂಡು ಇದನ್ನು 3-4 ನಿಮಿಷಲಾದರೂ ಕೂಗಿಸ್ಕೋಬೇಕು, ಮೆತ್ತಗೆ ಬೇಯಬೇಕು. ಅಷ್ಟರಲ್ಲಿ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಅದ್ರ ತುಂಬ ತೊಗೊಂಡಿದ್ದೀನಿ, ಆ ಬಟ್ಲು ತುಂಬ ತೊಗೊಂಡಿದ್ದೀನಿ. ಬೆಲ್ಲನ ಪುಡಿ ಮಾಡಿ ಮೆಷರ್ ಮಾಡ್ಕೊಳ್ಳಿ. ಕಣ್ಗುರ್ತಲ್ಲಿ ಹಾಕೋಬೋದು, ನಿಮಗೆ ಸಿಹಿ ಎಷ್ಟು ಬೇಕಷ್ಟು ಅಂತ. ಒಂದು 1/2 ಗ್ಲಾಸಷ್ಟು ನೀರನ್ನ ಹಾಕ್ಬಿಟ್ಟು ಬೆಲ್ಲ ಕರಗಿಸ್ಕೋಬೇಕು. ಈ ರೀತಿ ತುಂಬ ಸಪ್ಪೆ ಆದರೂ ಚೆನ್ನಾಗಿರಲ್ಲ, ಒಂದಕ್ಕೊಂದಾದನೂ ಹಾಕ್ಕೊಳ್ಳಿ. ನೋಡಿ ಈ ಥರ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ್ರೆ ಸಾಕು. ಇದರಲ್ಲೇನು ಪಾಕ ಬರೋಂಗಿಲ್ಲ. ಜಸ್ಟ್ ಕರಗದ ಮೇಲೆ ಬೇಯಿಸಿರೋಂಥ ಹೆಸರುಬೇಳೆಗೆ ಹಾಕ್ಕೊಳ್ಳಿ. ಹೆಸರುಬೇಳೆ ನೋಡಿ ಚೆನ್ನಾಗಿ ಬೆಂದಿರಬೇಕು. ಬೆಂದ ಮೇಲೆ ಸ್ವಲ್ಪ ಲೈಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈ ರೀತಿ. ಆವಾಗೇ ಹೊಂದ್ಕೊಳ್ಳುತ್ತೆ, ಬೆಲ್ಲ ಎಲ್ಲ ಹಿಡಿಯುತ್ತೆ ಹೆಸರುಬೇಳೆಗೆ. ಅರ್ಧಂಬರ್ಧ ಬೆಂದರೆ ಮಾತ್ರ ರುಚಿ ಚೆನ್ನಾಗಿರಲ್ಲ. ಸೊ ನೋಡಿಕೊಂಡು ಒಂದು 3-4 ವಿಷಲ್ಗೂ ಬೆಂದಿಲ್ಲ ಅಂದರೆ ಮತ್ತೆ ಇನ್ನು 1-2 ವಿಷಲ್ ಬೇಯಿಸ್ಕೋಬೋದು. ತುಂಬ ಜಾಸ್ತಿ ಹುರಿದಿದ್ರೆ, ಹುರಿದಿಲ್ಲ ಅಂದರೆ ಇಷ್ಟೇ ಸಾಕು. ಇದಕ್ಕೆ ಒಂದು 1/2 ಬಟ್ಲಷ್ಟು ಕೊಬ್ಬರಿ ತುರಿ ಹಾಕೋತಾ ಇದ್ದೀನಿ. ಹಸಿಕಾಯಿ ಇಷ್ಟಪಡೋರು ಹಸಿಕಾಯಿ ಕೂಡ ಸೇರಿಸ್ಕೋಬೋದು. ನಾವಿಲ್ಲಿ ಕಾಯಿನ ರುಬ್ಬು ಹಾಕೊತ ಇಲ್ಲ, ಸೊ ಒಣಕೊಬ್ಬರಿನೇ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಬೆಲ್ಲ ಮತ್ತು ಹೆಸರುಬೇಳೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಒಂದು 5-6 ನಿಮಿಷ ಈ ರೀತಿ ಕುದಿಸ್ಕೊಳ್ಳಿ. ಒಂದ್ಸಲ ಈ ಥರ ಎಲ್ಲ ಚೆನ್ನಾಗಿ ಕುದ್ದಮೇಲೆ ಇದಕ್ಕೆ ಕಾಯಿಸಿರೋ ಹಾಲು ಸೇರಿಸ್ಕೋಬೋದು. ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಇಷ್ಟೇನ ಸರ್ವ್ ಮಾಡ್ಬೋದು. ತುಂಬ ಬೆಲ್ಲ ಸಿಹಿ ಅನ್ಸೋರು ಒಂದು ಸಣ್ಣ ಕಾಫಿ ಗ್ಲಾಸಷ್ಟು ಕಾಯಿಸಿರೋಂಥ ಹಾಲನ್ನ ಹಾಕ್ಕೊಂಡು ಇದನ್ನು ಒಂದು 2-3 ನಿಮಿಷ ಕುದಿಸ್ಕೊಳ್ಳಿ. ಕುದಿಸಿದ ಮೇಲೆ ಇದಕ್ಕೆ ತುಪ್ಪನ ಕಾಯಿಸ್ಬಿಟ್ಟು ದ್ರಾಕ್ಷಿ ಗೋಡಂಬಿನ ಹುರಿದು ಹಾಕೊತಾ ಇದ್ದೀನಿ. ಇದರ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು. ನಾನೊಂದು 10 ಗೋಡಂಬಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ತುಪ್ಪದಲ್ಲಿ ಹುರ್ಕೊಂಡು ಈ ರೀತಿ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಒಣದ್ರಾಕ್ಷಿನೂ ಹಾಕ್ಕೊಂಡು ದ್ರಾಕ್ಷಿ ದಪ್ಪ ಆಗೋವರೆಗೂ ಹುರ್ಕೋಬೇಕು. ಹಬ್ಬಗಳಲ್ಲಿ ಪಾಯಸ ಇಲ್ಲ ಅಂತ ಅಂದರೆ ಅದೇನೋ ಇನ್ಕಂಪ್ಲೀಟ್ ಅಂತ. ದೇವ್ರ ನೈವೇದ್ಯಕ್ಕೆ ಕ್ವಿಕ್ಕಾಗಿ ಮಾಡ್ಕೋಬೇಕು ಅಂದರೆ ಆವಾಗ ರುಬ್ಬಿ ಎಲ್ಲ ಮಾಡೋದಕ್ಕಿಂತ ಈ ಥರ ಸಿಂಪಲ್ಲಾಗಿ ಒಂದು 10-15 ನಿಮಿಷದಲ್ಲೆಲ್ಲ ಆಗುತ್ತೆ. ನಾನು ದೇವ್ರ ನೈವೇದ್ಯಕ್ಕೆ ಅಂತಲೇ ಮಾಡಿದ್ದು, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ ನೋಡಿ. 4-5 ಜನಕ್ಕಾಗುತ್ತೆ. ಇದನ್ನು ಹಾಕಿ ಸ್ವಲ್ಪ ಕುದಿಸಿ ಗ್ಯಾಸ್ನ ಆಫ್ ಮಾಡಿದ್ರೆ ಹೆಸರುಬೇಳೆ ಪಾಯಸ ರೆಡಿ.
ಕಿಚಡಿ ಮಾಡಲಿಕ್ಕೆ ನಾನು 3/4 ಕಪ್ನಷ್ಟು ಅಕ್ಕಿನ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ. ನೆಂದ್ರೇ ಮೃದುವಾಗದು, ಕಿಚಡಿ ಮೆತ್ತಗಿರಬೇಕು. ಅಕ್ಕಿನ ಎಷ್ಟು ತೊಗೊಂಡಿರ್ತೀವೋ ಅದೇ ಅಳತೆನಲ್ಲಿ ಹೆಸರುಬೇಳೆ ಕೂಡ ತೊಗೋಬೇಕು. 3/4 ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಇದನ್ನು ಕೂಡ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಅಕ್ಕಿ ಬೇಳೆ ಎರಡೂ ಸೇರಿ 1.5 ಕಪ್ ಆಗಿದೆಯಲ್ಲ, ಸೊ ನಾನು 5 ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. 1/3 ಅಷ್ಟಾದ್ರೂ ನೀರು ಹಾಕೋಬೇಕು. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಕಡಿಮೆ ಹಾಕ್ಕೊಳಕ್ಕೆ ಹೋಗಬೇಡಿ. ಇದಕ್ಕೆ ಸ್ವಲ್ಪ ಎಣ್ಣೆ, ಹಾಗೆ 1/4 ಟೀಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 2-3 ವಿಷಲ್ ಕೂಗಿಸ್ಕೊಳ್ಳಿ. ನೆನೆದಿರುತ್ತಲ್ಲ, 2-3 ವಿಷಲ್ ಕೂಗಿಸಿದ್ರೇ ಸಾಕು, ಮೆತ್ತಗಾಗುತ್ತೆ. ನೆಕ್ಸ್ಟ್ ಒಂದು ಪ್ಯಾನ್ನಲ್ಲಿ 2 ಟೇಬಲ್ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು, ಎಣ್ಣೆ ಕಾದಮೇಲೆ 1 ಟೀಸ್ಪೂನಷ್ಟು ಸಾಸಿವೆ. ಸಾಸಿವೆ ಸಿಡಿದ ತಕ್ಷಣ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆನೂ 1 ಟೀಸ್ಪೂನ್ ಹಾಕ್ಕೊಂಡು, ಇದಕ್ಕೇ 1 ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಾಗೆ ಕರಿಬೇವನ್ನ ಹಾಕಿ ಕರಿಬೇವು ಕ್ರಿಸ್ಪ್ ಆಗೋವರೆಗೂ ಈ ರೀತಿ ಹುರ್ಕೊಳ್ಳಿ. ಈ ರೀತಿ ರುಚಿಯಾಗುತ್ತೆ ಕ್ರಿಸ್ಪ್ ಆದರೆ. ಇದನ್ನ ಹುರ್ಕೊಂಡ ಮೇಲೆ ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈರುಳ್ಳಿ 1-2, ಹಸಿಮೆಣಸಿನ್ಕಾಯಿ 1-4-5, ಹಾಗೆ ಬೆಳ್ಳುಳ್ಳಿನೂ ಅಷ್ಟೇ, 1/10 ಹಸಿರನ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು. ಲೈಟಾಗಿ ಬೇಕು ಅಂದರೆ ಖಾರ ಕಡಿಮೆ ಕೂಡ ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಇದು ಕೆಂಪಗಾಗೋವರೆಗೂ, ಈರುಳ್ಳಿ ಮೆತ್ತಗಾಗೋವರೆಗೂ ಈ ರೀತಿ ಹುರ್ಕೊಂಡು, ಇದಕ್ಕೆ 2 ಟೊಮೆಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಹುಳಿ ಟೊಮೆಟೊ ಹಾಕ್ಕೊಳ್ಳಿ, ರುಚಿಯಾಗುತ್ತೆ. ಇದನ್ನು ಸಣ್ಣಗಾಗಿ ಹಚ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಒಗ್ಗರಣೆಗೆ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನೆನಪಿರಲಿ ನಾವು ಅನ್ನಕ್ಕೆ ಕೂಡ ಹಾಕಿದ್ವಿ, ಹಾಗೆ ಸ್ವಲ್ಪ ಅರಿಶಿನ ಹಾಕಿ 1 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿ, ಹಾಗೆ ಸ್ವಲ್ಪ ಧನಿಯಾ ಪುಡಿನ ಹಾಕ್ಕೊಂಡು ಸಣ್ಣ ಉರಿನಲ್ಲೇ ಹುರ್ಕೋಬೇಕು. ಖಾರದ ಪುಡಿ ಎಲ್ಲ ಹಾಕಿದ್ಮೇಲೆ ಉರಿನ ಜಾಸ್ತಿ ಕೊಟ್ಟರೆ ಸೀದೋಗ್ಬಿಡುತ್ತೆ. ಉರಿನ ಸಣ್ಣಗಿಟ್ಕೊಂಡು ಈ ರೀತಿ ಹುರಿತಾನೆ, ಮಸಾಲೆ ಎಲ್ಲ ಬೇಯೋವರೆಗೂ, ಟೊಮೆಟೊ ಎಲ್ಲ ಬೇಯೋವರೆಗೂ ಬೇಯಿಸ್ಕೊಳ್ಳಿ ಒಂದೆರಡು ನಿಮಿಷ ಆದಮೇಲೆ ನೋಡಿ, ಸುತ್ತ ಎಣ್ಣೆ ಎಲ್ಲ ಬಿಟ್ಟಿದೆ, ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಯಿಸಿರೋಂಥ ಬೇಳೆ ಅನ್ನ ಹಾಕ್ಕೊಂಡ್ರೆ ಆಯಿತು. ತುಂಬಾ ಸಿಂಪಲ್, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಡೈಜೆಷನ್ ಚೆನ್ನಾಗಾಗುತ್ತೆ. ರಾತ್ರಿ ಊಟಕ್ಕಾಗ್ಬೋದು, ಬೆಳಗ್ಗೆ ಟಿಫನ್ಗಾಗ್ಬೋದು, ಮಾಡ್ಕೋಬೋದು. ನೋಡಿ, ನೀರು ನಿಮಗೆ ಕಡಿಮೆ ಅನಿಸಿದ್ರೆ, ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬೆಚ್ಚಗಿರೋ ಅಂಥ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಹಾಕಿರೋ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ನೋಡಿ, ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಈ ಹದದಲ್ಲೇ ಇರಲಿ, ಗಟ್ಟಿ ಮಾಡೋಕ್ಕೆ ಹೋಗಬೇಡಿ, ಇದು ತಣ್ಣಗಾದ್ರೆ ಇನ್ನೂ ಗಟ್ಟಿಯಾಗುತ್ತೆ. ಸೊ ಬೇಕು ಅಂದರೆ ಇನ್ನೂ ತೆಳ್ಳು ಕೂಡ ಮಾಡ್ಕೋಬೋದು. ಸಣ್ಣ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು, ಹಾಗೆ 1-2 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪದಲ್ಲೇ ಒಗ್ಗರಣೆ ಹಾಕೋಬೋದು, ಅಥವಾ ಮೇಲೆ ನೀವು ತುಪ್ಪ ಹಾಕ್ಕೊಂಡ್ರಂತೂ ಇನ್ನೂ ರುಚಿಯಾಗಿರುತ್ತೆ. ನೋಡಿ, 1-2 ನಿಮಿಷ ಸಿಮ್ನಲ್ಲಿ ಬಿಟ್ಟು ಗ್ಯಾಸ್ನ ಆಫ್ ಮಾಡಿದ್ರೆ ಕಿಚಡಿ ರೆಡಿಯಾಗುತ್ತೆ. ಈ ರೆಸಿಪಿ ಇಷ್ಟ ಆಯಿತಾ? ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬಿಡಿ. ಥ್ಯಾಂಕ್ ಯು.